ಶರ್ಮಿಳಾ ಮಾಂಡ್ರೆ ಭಾರತೀಯ ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ. ಅವರು ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕೆಲವು ತೆಲುಗುಗಳಲ್ಲಿ ತಮ್ಮ ಕೆಲಸಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಆಕೆಯ ಅಜ್ಜ ಆರ್ ಎನ್ ಮಾಂಡ್ರೆ ಅವರು 50 ವರ್ಷಗಳಿಗೂ ಹೆಚ್ಚು ಕಾಲ ಹಿಂದಿ ಮತ್ತು ಕನ್ನಡ ಚಲನಚಿತ್ರಗಳ ನಿರ್ಮಾಣ, ವಿತರಣೆ ಮತ್ತು ಪ್ರದರ್ಶನದಲ್ಲಿ ಪರಿಣತರಾಗಿದ್ದರು ಮತ್ತು ಅವರ ಚಿಕ್ಕಮ್ಮ ಸುನಂದಾ ಮುರಳಿ ಮನೋಹರ್ ಅವರು ಮಿನ್ನಲೆ, ಜೀನ್ಸ್, ಪ್ರಚೋದಿತ, ಕೊಚ್ಚಡಯನ್ ಮುಂತಾದ ಚಲನಚಿತ್ರಗಳನ್ನು ನಿರ್ಮಿಸಿದ ಅತ್ಯಂತ ಪ್ರಸಿದ್ಧ ನಿರ್ಮಾಪಕರಾಗಿದ್ದರು. ಶರ್ಮಿಳಾ ಮಾಂಡ್ರೆ ಅವರು 28 ಅಕ್ಟೋಬರ್ 1989 ಬೆಂಗಳೂರಿನಲ್ಲಿ ಕೊಂಕಣಿ ಮಾತನಾಡುವ ಕುಟುಂಬದಲ್ಲಿ ಜನಿಸಿದರು. ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಬೆಂಗಳೂರಿನ ಸೋಫಿಯಾ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು. ಶರ್ಮಿಳಾ ಅವರ ಕುಟುಂಬವು ಉತ್ತಮ ಸಂಖ್ಯೆಯ ವಿತರಕರು ಮತ್ತು ನಿರ್ಮಾಪಕರನ್ನು ಹೊಂದಿದೆ. ಆದ್ದರಿಂದ ಅವರು ತಮ್ಮ ಬಾಲ್ಯದಿಂದಲೂ ಚಲನಚಿತ್ರಗಳ ಜಗತ್ತಿಗೆ ತೆರೆದುಕೊಂಡಿದ್ದಾರೆ ಮತ್ತು ಚಲನಚಿತ್ರ ಜಗತ್ತಿನಲ್ಲಿ ತಮ್ಮ ಹೆಸರನ್ನು ಮುದ್ರಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಶರ್ಮಿಳಾ ಚಲನಚಿತ್ರಗಳಿಗೆ ಪ್ರವೇಶಿಸಲು ಎಲ್ಲಾ ಕಾರಣಗಳು ಮತ್ತು ಸಾಕಷ್ಟು ಬೆಂಬಲವನ್ನು ಹೊಂದಿದ್ದರು. ಅವರು ತಮ್ಮ ಬಾಲ್ಯದ ನಟನೆಯ ಕನಸನ್ನು ಅನುಸರಿಸುವ ಮೊದಲು ಸರಿಯಾದ ಕೌಶಲ್ಯಗಳೊಂದಿಗೆ ತಮ್ಮನ್ನು ತಾವು ಸಜ್ಜುಗೊಳಿಸಲು ಆಯ್ಕೆ ಮಾಡಿಕೊಂಡರು. ಅವರು ಲಂಡನ್ನಲ್ಲಿ ನಟನಾ ಕೋರ್ಸ್ ಅನ್ನು ಪೂರ್ಣಗೊಳಿಸಿದರು ಮತ್ತು ಅವರು ಚಲನಚಿತ್ರಗಳಿಗೆ ಪ್ರವೇಶಿಸುವ ಮೊದಲು ಯಶಸ್ವಿ ರೂಪದರ್ಶಿಯಾಗಿದ್ದರು. ಇದು ಕ್ಯಾಮರಾವನ್ನು ಎದುರಿಸುವ ತನ್ನ ಆರಂಭಿಕ ಆತಂಕವನ್ನು ನಿವಾರಿಸಲು ಸಹಾಯ ಮಾಡಿತು. ಮಾಂಡ್ರೆ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ನಡಿಯಲ್ಲಿ ಅವರ ಸಹೋದರಿ ನಿರ್ಮಿಸಿದ ಸಜ್ನಿ ಎಂಬ ಕನ್ನಡ ಚಲನಚಿತ್ರದ ಮೂಲಕ ಶರ್ಮಿಳಾ ಪರಿಚಯವಾಯಿತು. ಅವರು ನವಗ್ರಹ, ಕರಿ ಚಿರತೆ, ಮಸ್ತ್ ಮಜಾ ಮಾಡಿ ಮತ್ತು ಮುಂತಾದವುಗಳನ್ನು ಒಳಗೊಂಡಿರುವ ಹಲವಾರು ಕನ್ನಡ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಅವರು ತಮಿಳು ಮತ್ತು ತೆಲುಗು ಚಲನಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದರು. ಮಾಂಡ್ರೆ ತೆಲುಗಿನ ದಿ ಚಿತ್ರದ ರೀಮೇಕ್ ಆದ ಮಿರಟಲ್ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆಕೆಯ ಅಭಿನಯಕ್ಕಾಗಿ ಅವರು ಧನಾತ್ಮಕ ವಿಮರ್ಶಕರ ವಿಮರ್ಶೆಯನ್ನು ಪಡೆದರು. 2013 ಅವರು ಅಲ್ಲರಿ ನರೇಶ್ ಜೊತೆಯಲ್ಲಿ ಕೆವು ಕೇಕ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಮಾಂಡ್ರೆ 2018 ಶರ್ಮಿಳಾ ಮಾಂಡ್ರೆ ಪ್ರೊಡಕ್ಷನ್ಸ್ ಎಂಬ ಹೆಸರಿನ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅವರು ತಮಿಳು ಚಲನಚಿತ್ರಗಳಾದ ಇವನುಕ್ಕು ಎಂಗೆಯು ಮಚ್ಚಂ ಇರುಕು 2018 ಮತ್ತು ನಾನುಂ ಸಿಂಗಲ್ ಥಾನ್ ಅನ್ನು ತಮ್ಮ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದಾರೆ ಮತ್ತು ಚಿತ್ರರಂಗದಲ್ಲಿ ಬಹಳ ಬೇಡಿಕೆಯ ನಟಿ.